ತೊಗರಿ ನಮ್ಮ ರಾಜ್ಯದ ಪ್ರಮುಖ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಒಂದಾಗಿದೆ. ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಬೆಳೆದಿದ್ದಾರೆ. ತೊಗರಿ ಈಗ ವಿವಿಧ ಹಂತದಲ್ಲಿದೆ. ತೊಗರಿಯಲ್ಲೂ ಇತರ ಬೆಳೆಗಳಂತೆ ಕೀಟಬಾಧೆ ಸಾಮಾನ್ಯ. ಹೂವಾಡುವ ಹಂತದಲ್ಲಿರುವ ತೊಗರಿಯನ್ನು ಸೂಕ್ತ ಸಂರಕ್ಷಣೆ ಮಾಡಿದಲ್ಲಿ ಉತ್ತಮ ಇಳುವರಿ ನಿರೀಕ್ಷಿಸಬಹುದು. ಹೂವಾಡುವ ಹಂತದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕೀಟ ಹಸಿರು ಕಾಯಿಕೊರಕ. ಈಗ ನಾವು ನೋಡ್ತಾ ಇದ್ದೇವೆ, ಈ ಒಂದು ವರ್ಷದಲ್ಲಿ ಹೆಚ್ಚಿಗೆ ಒಂದು ತೊಗರಿ ಬೆಳೆಯನ್ನು ಬಿತ್ತಿದ್ದನ್ನು ನಾವು ನೋಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಕಲಬುರಗಿಯಲ್ಲೇ ಒಂದು ಸುಮಾರು 300,000 ಹೆಕ್ಟೇರ್ದಷ್ಟು ಒಂದು ತೊಗರಿ ಬೆಳೆ ಕಂಡುಬಂದಿದೆ. ಅದೂ ಅಲ್ಲದೆ ಒಟ್ಟಾರೆ ರಾಜ್ಯದಲ್ಲಿ ಹೇಳಬೇಕಾಗಿತ್ತಪ್ಪ ಅಂದರೆ ಒಂದು 100,000 ಹೆಕ್ಟೇರ್ದಷ್ಟು ತೊಗರಿ ಬೆಳೆ ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಒಂದು ಸಮೀಕ್ಷೆಯಾಗಿ ನಾವು ನೋಡಿದಾಗೆ ಸಂಪೂರ್ಣವಾಗಿ ಈಗ ಎಲ್ಲ ಕೆಲವೊಂದು ಏನಾಗ್ತದೆ, ಹೂವಾಡುವ ಒಂದು ಹಂತದಲ್ಲಿ ಬಂದಿದೆ. ಕೆಲವೊಂದು ಇನ್ನೂ ಸಣ್ಣವಾಗಿರ್ತಕ್ಕಂಥ ಒಂದು ಹಂತದಲ್ಲಿ ತೊಗರಿ ಬೆಳೆಯನ್ನು ನಾವು ನೋಡ್ತೇವೆ. ಈಗ ಹೂವಾಡುವ ಹಂತದಲ್ಲಿ ಇರ್ತಕ್ಕಂಥ ತೊಗರಿ ಬೆಳೆಗಾರರು ಯಾವ ರೀತಿ ಒಂದು ನಾವು ಕೀಡೆಗಳನ್ನು ಬರದ ಹಾಗೆ ಅಥವಾ ಕೀಡೆಗಳನ್ನು ಕಡಿಮೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ಮುಂದೆ ಆಗ್ತಕ್ಕಂಥ ಒಂದು ಇಳುವರಿ ಪಡಿತಕ್ಕಂಥದ್ದು ಅಲ್ಲಿ ಹೆಚ್ಚಿಗೆ ಇಳುವರಿಯನ್ನು ಪಡೆಯಬಹುದು. ಅದರಲ್ಲಿ ಪ್ರಮುಖವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಬರ್ತಕ್ಕಂಥ ಒಂದು ಕೀಡೆ ಅಂತಂದರೆ ಹಸಿರು ಕಾಯಿ ಕೊರಕ ಕೀಡೆ ಅಂತ ಹೇಳ್ತೇವೆ. ಇದಕ್ಕೆ ಹೆಲಿಕೋವರ್ಪ ಆರ್ಮಿಜರ ಅಂತೇಳಿ ಇಂಗ್ಲೀಷ್ನಾಗ ಹೇಳ್ತಾರೆ. ಇದು ಒಂದು ಬಹುಭಕ್ಷಕವಾದಂಥ ಕೀಡೆ. ಮೊಗ್ಗು ಮತ್ತು ಹೂವುಗಳ ಮೇಲೆ ಮಾತ್ರ ಈ ಕೀಟ ಮೊಟ್ಟೆ ಇಡುತ್ತದೆ. ಹಾಗಾಗಿ ಪ್ರತಿ ಗಿಡದ ಮೊಗ್ಗು ಅಥವಾ ಹೂವುಗಳ ಮೇಲೆ 2 ಮೊಟ್ಟೆ ಇಲ್ಲವೇ 1 ಕೀಟ ಕಂಡುಬಂದಲ್ಲಿ ಔಷಧಿ ಸಿಂಪರಣೆ ಅವಶ್ಯಕ. ಎಲ್ಲೆಲ್ಲಿ ಮೊಗ್ಗು ಆಗಿರ್ತೈತಿ, ಆಮೇಲೆ ಹೂವು ಬಿಟ್ಟಿರ್ತೈತಿ, ಅಂಥಲ್ಲಿ ಮಾತ್ರ ಇದು ತನ್ನ ತತ್ತಿಗಳನ್ನು ಇಡ್ತದೆ. ಇದು ಯಾವುದೇ ಒಂದು ಕಾರಣಕ್ಕೂ ಕೂಡ ಎಲೆಗಳ ಮೇಲೆ ತತ್ತಿಯನ್ನು ಇಡೋಂಗಿಲ್ಲ. ಆದ್ದರಿಂದ ರೈತ ಬಾಂಧವರು ಎಲ್ಲಿ ನೋಡಬೇಕಪ್ಪ ಇದು ತತ್ತಿ ಇಟ್ಟೈತಿ ಅಂಥೇಳಿ ಅಂತಂದರೆ ಹೂವು ಅಥವಾ ಮೊಗ್ಗು ಎಲ್ಲಿರ್ತೈತಲ್ಲ ಅಲ್ಲಿ ಮಾತ್ರ ಈ ತತ್ತಿಗಳನ್ನ ಇಟ್ಟೈತಿ ಇಲ್ಲ ನೋಡಬೇಕು. ಇದು ಯಾವ ರೀತಿ ಕಾಣಿಸ್ತಾವೆ ಅಂದರೆ ಕಸಕಸಿ ಬೀಜದಗತ್ತಲೆ 1 ಅಥವಾ 2 ತತ್ತಿಗಳನ್ನು ಮೊಗ್ಗುದಲ್ಲಿ ಕಾಣಿಸ್ತಾವೆ. ಇದನ್ನು ನಾವು ನೋಡಿದ್ವಿ ಅಂತಂದರೆ ಒಂದು ಪ್ರತಿ ಗಿಡಕ್ಕೆ 2 ತತ್ತಿ ಇಲ್ಲ ಸಣ್ಣದೊಂದು ಕರಿ ಇರಬೇಕತ್ತಲೇ ಇರತಕ್ಕಂಥ ಒಂದು ಹುಳು ನಾವು ನೋಡಿದ್ವಿ ಅಂದರೆ ಔಷಧಿ ಸಿಂಪರಣೆ ಮಾಡಬೇಕು. ಮೊಟ್ಟೆ ಅಥವಾ ಕೀಟದ ಪ್ರಮಾಣ ಕಡಿಮೆ ಇದ್ದರೆ ಔಷಧಿ ಸಿಂಪರಣೆ ಅವಶ್ಯಕತೆ ಇರುವುದಿಲ್ಲ. ಮೊಟ್ಟೆ ಪ್ರಮಾಣ ಕಡಿಮೆ ಇದ್ದಲ್ಲಿ ನೈಸರ್ಗಿಕ ಕೃಷಿ ಸ್ನೇಹಿ ಕೀಟಗಳೇ ಅವುಗಳನ್ನು ತಿಂದು ನಾಶಪಡಿಸುತ್ತವೆ. ಇಲ್ಲವೇ ಸೂಕ್ತ ಮೊಟ್ಟೆ ನಾಶಕ ಔಷಧಿಯನ್ನು ಸಿಂಪರಣೆ ಮಾಡಬೇಕು. ಅಕಸ್ಮಾತ್ ಒಂದು 10 ಗಿಡ ನೋಡಿದೀವಿ ಅದರೊಳಗೆ ಒಂದು 5-6 ತತ್ತಿಗಳನ್ನು ಮಾತ್ರ ಕಂಡು ಅಂದರೆ ನಾವು ಯಾವುದೇ ರೀತಿಯಾಗಿ ಸಿಂಪರಣೆ ಕೈಗೊಳ್ಳುವಂಥ ಅವಶ್ಯಕತೆ ಬೀಳೋಂಗಿಲ್ಲ. ಯಾಕಂದರೆ ನಿಸರ್ಗದಲ್ಲೇ ಇರತಕ್ಕಂಥ ಪುಟಾಣಿ ಹುಳ ಆಗಲಿ ಅಥವಾ ನಮ್ಮ ಶಿವ ಏನೋ ಆಗಲಿ, ಇಂಗ್ಲೀಷ್ನಲ್ಲಿ ಕ್ರೈಸೋಪರ್ಲ ಅಂತ, ಇಂಥ ಹುಳುಗಳು ಸಣ್ಣ ಸಣ್ಣ ತತ್ತಿಗಳನ್ನು ತಿಂದು ನಾಶ ಮಾಡ್ತವೆ. ಆದ್ದರಿಂದ ರೈತ ಬಾಂಧವರು ಇಲ್ಲಿ ಗಮನದಾಗ ಇಟ್ಕೋಬೇಕು ಏನಪ್ಪ ಅಂದರೆ ಪ್ರತಿ ಗಿಡದ ಮೇಲೆ ಅಥವಾ ಪ್ರತಿ ಮೊಗ್ಗಿನ ಮೇಲೆ 2 ತತ್ತಿ ಅಥವಾ 1 ಮರಿ ಹುಳ ಕಂಡ್ರೆ ಮಾತ್ರ ನಾವು ಔಷಧಿಗಳನ್ನು ಸಿಂಪರಣೆ ಮಾಡಬೇಕು. ಇನ್ನು ಯಾವ ಔಷಧಿ ಸಿಂಪರಣೆ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲಿ ತತ್ತಿನಾಶಕ ಶಕ್ತಿ ಇರತಕ್ಕಂಥ ಔಷಧಿಗಳು ಅಂದರೆ ಪ್ರೊಫೆನಫಾಸ್ 50 EC ಅಂತಕ್ಕಂಥ ಒಂದು ಕೀಟನಾಶಕ. ಇದು ಪ್ರತಿ ಲೀಟರ್ ನೀರಿಗೆ 2 ml ಅಂದರೆ 1 ಎಕರೆಗೆ ನಾವು 800 ml ನಾವು ಸಿಂಪರಣೆ ಮಾಡಿದ್ದೇವೆ ಅಂತೇಳಿದ್ರೆ ಈ ಒಂದು ತತ್ತಿಗಳನ್ನು ನಾಶ ಆಗ್ತದೆ. ಅಥವಾ ಪ್ರೊಫೆನಫಾಸ್ ಇರಲಿಲ್ಲ ಅಂದರೆ ಥೈಯೋಡಿಕಾರ್ಬ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಎಕರೆಗೆ 240 ಗ್ರಾಮದಂತೆ ನಾವು ಸಿಂಪರಣೆ ಮಾಡಬೇಕು. ಇಲ್ಲಾಂದರೆ ಮಿಥೋಮಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದನ್ನು ಕೂಡ ಪ್ರತಿ 1 ಎಕರೆಗೆ 240 ಗ್ರಾಮದಂತೆ ನಾವು ಸಿಂಪರಣೆ ಮಾಡಬೇಕು. ಸಾಮಾನ್ಯವಾಗಿ ನಾವು ನೋಡಿದೇವಪ್ಪ ಅಂತಂದರೆ ನಾವು ಬೆನ್ನಾಗ ಹೊಡೆಯುವ ಸ್ಪ್ರೇಯರ್ ಅಂತೇವೆ, ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಂತ ಹೇಳಿ ಕರಿತೇವೆ. ಅದಕ್ಕೆ ನಾವು ಒಂದು ಟಾಕಿಗೆ ಅಥವಾ 16 ಲೀಟರ್ ಇರತಕ್ಕಂಥದ್ದಕ್ಕೆ 32 ml ಅಂತ ಹಾಕಬೇಕು. ಅಕಸ್ಮಾತ್ 20 ಲೀಟರ್ ಇರತಕ್ಕಂಥದ್ದು ಒಂದೇನಾದರೂ ಸಿಂಪರಣೆ ಯಂತ್ರ ಇತ್ತು ಅಂದರೆ 40 ml ಹಾಕಬೇಕು. ಇಲ್ಲ ಅಂದರೆ ಪವರ್ ಸ್ಪ್ರೇಯರ್ ಅಂತೇಳಿ ಬರ್ತವೆ. ಪವರ್ ಸ್ಪ್ರೇಯರ್ ಅಂದರೆ 12 ಲೀಟರ್ ಇರತಕ್ಕಂಥ ಒಂದು ಕೆಪಾಸಿಟಿ ಇರ್ತದೆ. 12 ಲೀಟರ್ ಇರತಕ್ಕಂಥ ಪವರ್ ಸ್ಪ್ರೇಯರ್ಗೆ ಇದಕ್ಕೆ ಮಾತ್ರ ನಾವು 3 ಪಟ್ಟು ಅಂತಪ್ಪ ಅಂತೇಳಂತಂದರೆ ನಾವು ಏನಬೇಕು, 36 ml ನಾವು ಒಂದು ಔಷಧಿಗಳನ್ನು ಹಾಕಿ ಸಿಂಪರಣೆ ಮಾಡಬೇಕು. ಇದು ರೈತ ಬಾಂಧವರು ಗಮನದಲ್ಲಿಟ್ಕೋಬೇಕು. ಎಕರೆಗೆ 2 ಮೋಹಕ ಬಲೆಗಳನ್ನು ಅಳವಡಿಸಿಕೊಂಡು ದಿನವೊಂದಕ್ಕೆ 5 ಪತಂಗಗಳು ಅದರಲ್ಲಿ ಬಿದ್ದರೆ ಕೀಟದ ಪ್ರಮಾಣ ಹೆಚ್ಚಿರುವುದು ಎಂದು ಖಚಿತಪಡಿಸಿಕೊಳ್ಳಬಹುದು. ಇದು ಆದ ನಂತರ ಮತ್ತೆ ಸಮೀಕ್ಷೆ ಮಾಡಬೇಕು. ಪ್ರತಿಯೊಂದು ಒಂದು ಹೊಲದಲ್ಲಿ ನಾವು ತಿರುಗಾಡ ನೋಡಿಕೊಂಡು ಮೋಹಕ ಬಲೆಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಮೋಹಕ ಬಲೆಗಳನ್ನು ಹಾಕಿದೀವಪ್ಪ ಅಂತಂದರೆ 1 ಎಕರೆಗೆ 2 ಮೋಹಕ ಬಲೆಗಳನ್ನು ಹಾಕಬೇಕು. ಇದರಿಂದ ಏನು ಗೊತ್ತಾಗ್ತದೆ ನಮಗೆ, ಈ ಹೂವಾಡುವ ಒಂದು ಹಂತದಲ್ಲಿದ್ದಾಗ ಪತಂಗಗಳು ಬರ್ತಾವೋ ಇಲ್ಲೋ ಅಥವಾ ಪತಂಗಗಳು ಅದರೊಳಗೆ ಬಿದ್ದು ಅಂದರೆ ತತ್ತಿ ಇಡ್ತಾವೋ ಇಲ್ಲೋ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಹೆಂಗಪ್ಪ, ಪ್ರತಿದಿನ 5 ಪತಂಗಗಳು ಏನಾದರೂ ಬಿದ್ದುಪ್ಪ ಅಂತೇಳಂತಂದರೆ ನಮಗೆ ಆರ್ಥಿಕ ನಷ್ಟ ರೇಖೆಗಿಂತ ಹೆಚ್ಚಾಗಿ ಹುಳುಗಳು ಇದರೊಳಗಿದ್ದಾವೆ, ಅದಕ್ಕೆ ನಾವು ಸಿಂಪರಣೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಆಗ್ತದೆ.
ಇರ್ತದೆ, ಅದು ನೋಡಬೇಕು. ಪ್ರತಿದಿನ 5 ಹುಳುಗಳು ಪಾತ್ರಗಿತ್ತಿಗಳಲ್ಲಿ ಬಿದ್ದುಪ್ಪ ಅಂತಂದ್ರೆ ನಾವು ಹೊಲ್ದಾಗ ಒಂದು 10 ಗಿಡದೊಂದು ಸಮೀಕ್ಷೆ ಮಾಡಬೇಕು. ಪ್ರತಿ ಗಿಡನೂ ಮಗ್ಗು ಅಥವಾ ಹೂವಿನಲ್ಲಿ ಇರತಕ್ಕಂಥ ಕಿಡಿಗಳಿದಾವೋ ತತ್ತಿಗಳಿದಾವೋ ನೋಡಬೇಕು. ಎರಡನೇ ಹಂತದಲ್ಲಿ ಬೇವಿನ ಬೀಜದ ಕಷಾಯ ಸಿಂಪರಣೆ ಮಾಡಿ ಮೊಟ್ಟೆ, ಮರಿಹುಳು, ಕೀಟ ಹೀಗೆ ಎಲ್ಲ ಹಂತದ ಕೀಟಬಾಧೆ ನಿಯಂತ್ರಿಸಬಹುದು. ಅಕಸ್ಮಾತ್ ಕಿಡಿಗಳು ಕಂಡುವಪ್ಪ ಅಂತಂದರೆ ಎರಡನೇ ಸಿಂಪರಣೆಯಾಗಿ ನಾವು ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಬೇವಿನ ಬೀಜದ ಕಷಾಯ ಅಂದರೆ 5% ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡಬೇಕು. ಇದು ಏನಾಗ್ತೈತಿ ಅಂದರೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಬೇವಿನ ಬೀಜಗಳನ್ನು ನಾವು ಏನಾದ್ರೂ ಗೊಳೆ ಮಾಡ್ಕೊಂಡಿದ್ದೀವಪ್ಪ ಅಂತಂದರೆ ಒಂದು ಬಕೆಟ್ನಲ್ಲಿ ಹಾಕಿ ಅದರ ಮೇಲಿನ ಎಲ್ಲ ಒಂದು ಸೊಟ್ಟೆಗಳನ್ನೆಲ್ಲ ತೆಗಿಬೇಕು. ತದಾದ ನಂತರ ಒಳಗೆ ಬೀಜ ಏನು ಬರ್ತೈತಿ ಅದು ಒಣಗಲಿಕ್ಕೆ ಹಾಕಬೇಕಾಗ್ತದೆ. ಒಣಗಾದಮೇಲೆ ಏನಬೇಕು ಅಂಥ ಒಂದು ಇರತಕ್ಕಂಥದ್ದು 1.5 kg ಬೇವಿನ ಬೀಜ ತೊಗೊಂಡು ಸರಿಯಾಗಿ ಕುಟ್ಟಿ ಒಂದು ತಿಳುವಾದ ಅರಬಿಯಲ್ಲಿ 8-10 hours ನೆನೆಯಿಟ್ಟು ಅದರಿಂದ ಬಂದಂಥ ಕಷಾಯ ಒಂದು 100 liters ಹಾಕಿದೀವಪ್ಪ ಅಂದರೆ 5% ಬೇವಿನ ಬೀಜದ ಕಷಾಯ ಆಗ್ತೈತಿ. ಅಂತಂದರೆ ಇಂದು ಒಂದು 100 liters ನೀರಿಗೆ 5 kg ನಾವು ಬೇವಿನ ಬೀಜದ ಒಂದು ಪುಡಿ ಮಾಡಿ ಹಾಕಿದ್ದೀವಿ ಅಂತಂದರೆ ಇದು 5% ಬೇವಿನ ಬೀಜದ ಕಷಾಯ. ಇದನ್ನು ನಾವು ಸಿಂಪರಣೆ ಮಾಡಿದೀವಪ್ಪ ಅಂತಂದರೆ ಏನಾಗ್ತದೆ, ಇದರಲ್ಲಿ ಬಹಳ ಅಗಾಧವಾದಂಥ ಒಂದು ಶಕ್ತಿ ಇದೆ. ಮೊಟ್ಟ ಮೊದಲು ತತ್ತಿ ಹಂತದಾಗಿರ್ತಕ್ಕಂಥ ಕಿಡಿಗಳು ಏನಾಗ್ತವೆ ಮರಿ ಹುಳ ಆಗಂಗಿಲ್ಲ. ಅಕಸ್ಮಾತ್ ಮರಿ ಹುಳದಾಗಿರ್ತಕ್ಕಂಥ ಕಿಡಿ ಹಂತ ಇತ್ತು ಅವಾಗ ನೀವು ಏನಾದರೂ ಸಿಂಪರಣೆ ಮಾಡಿದಿರಿಪ್ಪ ಅಂತೇಳಂತಂದರೆ ಮುಂದಿನ ಹಂತಕ್ಕೆ ಒಂದು ಹೋಗಂಗಿಲ್ಲ. ಅಂದರೆ ಚರ್ಮ ಕಳಚಲಾರ್ದಂಗೆ ನೋಡ್ಕೋತೈತಿ ಅದು ಬೇವಿನ ಬೀಜದಲ್ಲಿ. ಇದರಲ್ಲಿ 6 ಥರದ ಒಂದು ಗುಣಗಳಿದ್ದಾವೆ. ಒಂದು ವಿಕರ್ಷಕ ಆಗಿ ಮೊದಲೇ ಪಾತ್ರಗಿತ್ತಿ ಬಂದು ತತ್ತಿ ಇಡಲಾರ್ದಂಗೆ ಆಗ್ತದೆ. ಅಕಸ್ಮಾತ್ ತತ್ತಿ ಇಡ್ತು ಅಂದರೆ ತತ್ತಿಯಿಂದ ಮರಿ ಹುಳ ಆಗಂಗಿಲ್ಲ. ಅಕಸ್ಮಾತ್ ಮರಿ ಹುಳದ ಮೇಲೆ ಇದೇನಾದರೂ ಕಷಾಯ ಬಿತ್ತಂದ್ರೆ ಮುಂದಿನ ಹಂತಕ್ಕೆ ಹೋಗಂಗಿಲ್ಲ. ಕೊನೆ ಹಂತದಾಗ ಏನಾದರೂ ಬೇವಿನ ಬೀಜದ ಕಷಾಯ ಅದ್ರ ಮೇಲೆ ಬಿತ್ತಂದ್ರೆ ಕೋಶಾವಸ್ಥೆ ಹೊಂದಂಗಿಲ್ಲ. ಕೋಶದ ಮೇಲೆ ಬಿದ್ದರೂ ಕೂಡ ಮುಂದೆ ಪಾತ್ರಗಿತ್ತಿ ಆಗಲ್ಲ. ಇಂಥ ಒಂದು ಅಗಾಧ ಪ್ರಮಾಣದ ಬೇವಿನ ಬೀಜದಲ್ಲಿ ಶಕ್ತಿ ಇದೆ. ಬೇವಿನ ಬೀಜದ ಕಷಾಯ ರೈತ ಬಾಂಧವರಲ್ಲಿ ಲಭ್ಯವಿಲ್ಲವಾದಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಶಿಫಾರಿತ ಬೇವಿನ ಮೂಲದ ಕೀಟನಾಶಕ ಸಿಂಪರಣೆ ಮಾಡಬಹುದು. ಈಗ ಬೇವಿನ ಬೀಜ ಇಲ್ಲ ಅಂತ ಹೇಳಂತಂದರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂತಹ ಬೇವಿನ ಮೂಲದ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡಲಿಕ್ಕೆ ಉಪಯೋಗ ಮಾಡ್ಕೋಬೋದು ಅಂತೇಳಿ ಹೇಳ್ಬೋದು. ಇದನ್ನು ಅದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಅಂತೇಳಂತಂದರೆ 1500 PPM ಅಂತ 1500 PPM ಇರತಕ್ಕಂಥ ಕೀಟನಾಶಕ ಮಾರುಕಟ್ಟೆಯಲ್ಲಿ ಸಿಕ್ತು ಅಂದರೆ ಇದು ಪ್ರತಿ ಎಕರೆಗೆ 800 ml ಅಂದರೆ 1 liter ನೀರಿಗೆ 2 ml ಅಂತ ಬರೆಸ್ಬೋದು. ಅಕಸ್ಮಾತ್ ಮಾರುಕಟ್ಟೆಯಲ್ಲಿ 1500 PPM ಇರಲಿಲ್ಲ, ಅದು 10,000 PPM ಇದ್ದು ಇತ್ತಪ್ಪ ಕೀಟನಾಶಕ ಬೇವಿನ ಮೂಲದ ಕೀಟನಾಶಕ ಅಂತ ಅಂದರೆ 0.3 ml ಅಂತ ಹೇಳ್ತೇವೆ 1 liter ಅಂದರೆ 10 liter ನೀರಿಗೆ 3 ml ಅಂತ ಬೆರೆಸಿ ಸಿಂಪರಣೆ ಮಾಡಬೇಕು. ಅಕಸ್ಮಾತ್ 300 PPM ಇರತಕ್ಕಂಥ ಒಂದು ಬೇವಿನ ಮೂಲದ ಕೀಟನಾಶಕ ಇತ್ತುಪ್ಪ ಅಂದರೆ ಪ್ರತಿ ಲೀಟ್ರ್ ನೀರಿಗೆ 10 ml ಹಾಕಬೇಕು. ಅದು ರೈತ ಬಾಂಧವರು ಇಲ್ಲಿ ಗಮನದಾಗ ಏನು ಇಟ್ಕೋಬೇಕು ಅಂದರೆ ಎಷ್ಟು PPM ಇರ್ತೈತಿ ಅಂತೇಳಿ ನೋಡಬೇಕು. 1500 ಆಯಿತು, 10,000 ಆಯಿತು ಅಥವಾ 300 ಆಯಿತು ಅದನ್ನು ನೋಡಿಕೊಂಡು ನಾವು ಸಿಂಪರಣೆ ಮಾಡಬೇಕು. ಇದು ಭಾಳ ಮುಖ್ಯವಾಗಿ ಇರತಕ್ಕಂಥ ವಿಷಯ. ಇದು ಆದ ನಂತರ ಮತ್ತೇನಾದರೂ ಕೀಡಿಗಳು ಬಂದವಪ್ಪ ಅಂದರೆ ಮತ್ತೆ ಸಮೀಕ್ಷೆ ಮಾಡಬೇಕು. ನಾವು ಸಮೀಕ್ಷೆ ಯಾವ ರೀತಿಯಾದರೂ ನಾವು ಮೋಹಕ ಬಲೆಗಳಲ್ಲಿ ಹಾಕಿದಾಗ ಪಾತ್ರಗಿತ್ತಿಗಳು ಬಿದ್ದವೆ ಇಲ್ಲೋ. ಪ್ರತಿದಿನವೂ 5 ಪಾತ್ರಗಿತ್ತಿ ಬಿದ್ದುವಪ್ಪ ಅಂತೇಳಂದ್ರೆ ನಮಗೆ ಆರ್ಥಿಕ ನಷ್ಟ ರೇಖೆಗಿಂತ ಹೆಚ್ಚೈತಿ. ಇಲ್ಲಪ್ಪ ಅಂದರೆ ಪ್ರತಿ ಗಿಡದ ಮೇಲೆ 2 ತತ್ತಿ 1 ಮರಿ ಹುಳ ಕಂಡು ಅಂದರೆ ಮತ್ತೆ ಸಿಂಪರಣೆ ಮಾಡಬೇಕು. ಮತ್ತೆ ಸಮೀಕ್ಷೆ ಮಾಡಿದಾಗ ಮೊಟ್ಟೆ ಕೀಟ ಕಂಡುಬಂದಲ್ಲಿ NPV ಬಳಸಿ ಸಿಂಪರಣೆ ಮಾಡಬೇಕು. ಜೈವಿಕವಾಗಿರ್ತಕ್ಕಂಥದ್ದು HANPV ಅಂತೇಳಿ ಕರೀತಾರೆ. HANPV ಅಂದರೆ ಹೆಲಿಕೋರ್ಪಾ ಆರ್ಮೇಜರ ನಂಜಾಣು ವೈರಸ್ ಅಂತೇಳಿ ಕರಿಬೋದು. ಇದು ನಂಜಾಣು ಏನು ಮಾಡ್ತೈತಪ್ಪ ಅಂದರೆ 1 ಎಕರೆಗೆ 100 LL ಅಂತೆ ಅಥವಾ 1 ಎಕರೆಗೆ 100 ml ಅಂತೆ ನಾವು 200 liters ನೀರೊಳಗೆ ಹಾಕಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದರಲ್ಲಿ ಒಂದು ಮುಂಜಾಗ್ರತೆ ಕ್ರಮ ಏನು ಕೈಗೊಳ್ಳಬೇಕು ಅಂತೇಳಂತಂದರೆ 100 gramದಷ್ಟು ನೀಲಿ ಪುಡಿ. ಯಾಕಪ್ಪ ಅಂದರೆ ಸೂರ್ಯನ ಕಿರಣ ಇದಕ್ಕೆ ನೇರವಾಗಿ ತಾಗಬಾರ್ದು, ನೀಲಿ ಪುಡಿ ಹಾಕಿದೀವಪ್ಪ ಅಂದ್ರೆ ಹೆಚ್ಚು ಅನುಕೂಲ ಆಗ್ತೈತಿ. ಆಮೇಲೆ ಒಂದು 250 gramದಷ್ಟು ಬೆಲ್ಲ ಹಾಕಬೇಕು. ಇದು ಬೆಲ್ಲ ಹಾಕೋದ್ರಿಂದ ಏನಾಗ್ತೈತಪ್ಪ ಕೀಡಿಗಳಿಗೆ ಒಂದು ಸ್ವಲ್ಪ ಆಕರ್ಷಣೆ ಆಗ್ತೈತಿ. ಆಕರ್ಷಣೆ ಆಗಿ ತಿನ್ನಲಿಕ್ಕೆ ಹೋಗ್ತವೆ ಎಷ್ಟು ಕಣಗಳು ಒಳಗೆ ಹೋಗ್ತವೆ ಕೀಡಿ ಒಳಗೆ ಅಷ್ಟು ಬೇಗನೆ ಈ ಕೀಡಿಗಳು ಸಾವನ್ನಪ್ತವೆ. ಅದಕ್ಕೆ ರೈತ ಬಾಂಧವರು NPV ಬಳಸೋದನ್ನು ಮಾತ್ರ ಗಮನದಲ್ಲಿಟ್ಕೋಬೇಕಾಗ್ತೈತಿ. ಈ ಎಲ್ಲ ಕ್ರಮಗಳನ್ನು ಕೈಗೊಂಡ ನಂತರವೂ ಕೀಟಗಳು ಕಂಡುಬಂದಲ್ಲಿ ಶಿಫಾರಿತ ಕೀಟನಾಶಕ ಸಿಂಪರಣೆ ಮಾಡಿ ಹಸಿರು ಕಾಯಿ ಕೊರಕ ನಿಯಂತ್ರಿಸಬಹುದು. ಕೊನೆಯ ಹಂತದಲ್ಲಿ ಏನಾದರೂ ನಮಗೆ ಕೀಟಗಳು ಭಾಳಷ್ಟು ಕಂಡು ಬಂದವಪ್ಪ ಅಂತಂದರೆ ಅವಾಗ ನಮಗೆ ಕೀಟಗಳನ್ನು ಸತ್ತೊಡಿತಕ್ಕಂಥ ಒಂದು ಕೀಟನಾಶಕಗಳಾದಂತಹ ಇಮಾಮೆಕ್ಟಿನ್ ಬೆಂಜೋಯೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಒಂದು ಪ್ರತಿ ಎಕರೆಗೆ 800 gramದಷ್ಟೇ ಆಗಲಿ ಅಥವಾ ಫ್ಲೂ ಬೆಂಡಮೈಡ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ 1 ಎಕರೆಗೆ 30 ml ಆಗಲಿ ಅಥವಾ ರಿನ್ಯಾಕ್ಸಿಪಾರ್ ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು ಪ್ರತಿ ಎಕರೆಗೆ 60 ml ಆಗಲಿ ಇವು ಸರಿಯಾಗಿ ನಾವು ಬೆಳೆಸಿ ಸಿಂಪರಣೆ ಮಾಡಿದ್ದೀವಪ್ಪ ಅಂತಂದರೆ ಈ ಒಂದು ಹಸಿರು ಕಾಯಿ ಕೊರಕದ ಒಂದು ನಿರ್ವಹಣೆ ಸಮರ್ಪಕವಾಗಿ ಆಗ್ತದೆ.
ರೈತ ಬಾಂಧವರು ಕೇವಲ ಕೀಟನಾಶಕಗಳನ್ನು ಅವಲಂಬಿಸದೆ ಅಲ್ಲಲ್ಲಿ ಕವಲೊಡೆದ ಟೊಂಗೆಗಳನ್ನು ಬಳಸಿ ಪಕ್ಷಿಗಳು ಬರುವಂತೆ ಮಾಡಬೇಕು. ಈ ಪಕ್ಷಿಗಳು ನೈಸರ್ಗಿಕವಾಗಿ ಕೀಟಗಳನ್ನು ತಿಂದು ನಾಶಪಡಿಸುತ್ತವೆ. ಕೇವಲ ಕೀಟನಾಶಕಗಳ ಮೇಲೇ ಅವಲಂಬನೆ ಆಗಬಾರ್ದು. ಈಗ ಹೂವಾಡುವಂಥ ಹಂತದಲ್ಲಿ ಕರೆಕ್ಟ್ ಸೂಕ್ತವಾದಂಥ ಸಮಯ ಇದು. ಪ್ರತಿ ಒಂದು ಎಕರೆಗೆ 10 ಕೌಲೊಡೆದ ಟೊಂಗಿಗಳನ್ನು ನಾವು ಅಲ್ಲೆಲ್ಲ ಹಾಕಿದ್ದೇವೆ ಅಂತೇಳಂತಂದ್ರೆ, 1 ಎಕರೆ ಪ್ರದೇಶದಲ್ಲಿ 10 ಕೌಲೊಡೆದ ಟೊಂಗಿಗಳನ್ನು ಹಾಕಿದ್ದೇವೆ ಅಂತಂದರೆ ಅಲ್ಲಿ ಪಕ್ಷಿಗಳು ಆ ಟೊಂಗೆ ಮೇಲೆ ಬಂದು ಕೊಡ್ತವೆ. ಪಕ್ಷಿಗಳು ಕೊಂದು ಸಾಕಷ್ಟು ಕೀಡೆಗಳನ್ನು ಆರಿಸ್ಕೊಂಡು ತಿನ್ನಲಿಕ್ಕೆ ಅನುಕೂಲ ಆಗ್ತದೆ. ಕನಿಷ್ಠಪ್ಪ ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಒಂದು ಪಕ್ಷಿ ಒಂದು ದಿನಕ್ಕೆ 30 ಕೀಡಿಗಳನ್ನು ತಿಂತದೆ. ನಾವು ವಿಚಾರ ಮಾಡ್ಬೋದು, ಬರೀ ಒಂದು ಟೊಂಗಿ ಮೇಲೆ 10 ಪಕ್ಷಿಗೂ ತೂಪ ಅಂದ್ರೆ ಒಂದು 300 ಕೀಡಿಗಳನ್ನು ತಿಂದಂಗೆ ಆಗ್ತದೆ. ಅಕಸ್ಮಾತ್ 10 ಟೊಂಗಿಗಳನ್ನು ಹಾಕಿದ್ರೆ ದಿನ ಒಂದು 3,000 ಕೀಡಿಗಳನ್ನು ತಿನ್ನತಕ್ಕಂಥ ಒಂದು ನೈಸರ್ಗಿಕ ಹತ್ತಿರವಾದಂತಹ ಕಡಿಮೆ ಖರ್ಚಿನಲ್ಲಿ ಇರತಕ್ಕಂಥದ್ದನ್ನು ನಾವು ಇಂಥವು ನಾವು ಅಳವಡಿಸ್ಕೊಂಡೇವಪ್ಪ ಅಂದರೆ ಔಷಧ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗ್ತೈತಿ. ಹೀಗೆ ನೈಸರ್ಗಿಕ ರೈತ ಸ್ನೇಹಿ ಕೀಟ ಪಕ್ಷಿಗಳ ಸಹಾಯದಿಂದಲೂ ಕೀಟ ನಿರ್ವಹಣೆ ಮಾಡಿ ಖರ್ಚು ಕಡಿಮೆ ಮಾಡಿಕೊಂಡು ಉತ್ತಮ ತೊಗರಿ ಇಳುವರಿ ಪಡೆಯಬಹುದಾಗಿದೆ. ಪರಿಸರಕ್ಕೂ ಹತ್ತಿರವಾದಂಥ ಅನೇಕ ಒಂದು ಕೀಟಗಳಿದಾವೆ. ಶಿವನ ಕುದುರೆ ಅಂತ ಹೇಳ್ಬೋದು, ಮಳೆ ಹುಳ ಅಂತ ಹೇಳ್ಬೋದು, ಮೆಕ್ಕಳೆ ಅಂತೇಳಿ ಕರೀತಾರೆ, ಇಂಗ್ಲೀಷ್ನಾಗ ಅಂದರೆ ಸಿಂಹಹೇನು ಅಂತೇಳಿ ಕರೀತಾರೆ. ಇಂಥ ಅನೇಕ ಒಂದು ಕೀಡೆಗಳಿದ್ದಾವೆ, ಆಮೇಲೆ ಅನೇಕ ಪಕ್ಷಿಗಳಿದ್ದಾವೆ. ಇವುಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ನಮಗೆ ಕೀಡೆಗಳ ನಿರ್ವಹಣೆಯಲ್ಲಿ ಕಡಿಮೆ ಒಂದು ಖರ್ಚು ಮಾಡಿಕೊಂಡೇವಪ್ಪ ಅಂತಂದರೆ ಹೆಚ್ಚು ನಾವು ಲಾಭ ಪಡೆದುಕೊಳ್ಬೋದು. ಆಮೇಲೆ ಹೆಚ್ಚು ನಮಗೆ ಒಂದು ಪರಿಸರಕ್ಕೆ ಹತ್ತಿರವಾದಂತಹ ಒಂದು ನಾವು ಕೀಟ ನಿರ್ವಹಣೆ ಪದ್ಧತಿಯನ್ನು ಅಳವಡಿಸ್ಕೋಬಹುದು. ಇದು ಭಾಳ ಮುಖ್ಯವಾಗಿ ಕೆಲವೊಂದು ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕಾದಂಥ ವಿಷಯಗಳು.